ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಶನ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಸಾಫ್ಟ್ವೇರ್ ಡೆವಲಪರ್ ಅಂದ್ರೆ ಏನು ಸಾಫ್ಟ್ವೇರ್ ಡೆವಲಪರ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಸೊ ಸಾಫ್ಟ್ವೇರ್ ಡೆವಲಪರ್ ಅನ್ನೋದು ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿರುತ್ತೆ ಸೊ ಸಾಫ್ಟ್ವೇರ್ ಡೆವಲಪರ್ ಆಗೋದು ಬಹಳ ಸ್ಟೂಡೆಂಟ್ಸ್ ಒಂದು ಕನಸಾಗಿರುತ್ತೆ ಯಾಕಂತಂದ್ರೆ ಇದು ಒಂದು ಉತ್ತಮವಾದ ಕೋರ್ಸ್ ಆಗಿದೆ ಮತ್ತು ತುಂಬಾ ಬೇಡಿಕೆಯಲ್ಲಿರೋ ಕೋರ್ಸ್ ಕೂಡ ಇದೆ ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಕೋರ್ಸ್ ಸಂಪೂರ್ಣ ಡೀಟೇಲ್ಸ್ ತಿಳ್ಕೊಳ್ಳೋಣ ಸೊ ವಿಡಿಯೋನ ಎಂಡ್ ವರೆಗೂ ನೋಡಿ Scores a complete information health so ಫಸ್ಟ್ ಬಂದ್ಬಿಟ್ಟು ಸಾಫ್ಟ್ವೇರ್ ಡೆವಲಪರ್ ಅಂತಂದ್ರೆ ಈ ಕೋರ್ಸ್ ನಲ್ಲಿ ಸ್ಟೂಡೆಂಟ್ಸ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡರ ಬಗ್ಗೆನೂ ಓದ್ತಾರೆ ಸಾಫ್ಟ್ವೇರ್ ಡೆವಲಪರ್ ಆಗೋದು ಮೂರ್ ತರ ಕೋರ್ಸಸ್ ಬರುತ್ತೆ ಸೊ ಮೂರ್ ಕೋರ್ಸ್ ಅಲ್ಲಿ ನಿಮಗೆ ಯಾವ ಕೋರ್ಸ್ ಇಷ್ಟ ಆಗುತ್ತೆ ಆ ತರ ಕೋರ್ಸ್ ನ ಮಾಡ್ಕೊಂಡು ನೀವೊಬ್ರು ಸಾಫ್ಟ್ವೇರ್ ಡೆವಲಪರ್ ಆಗ್ಬಹುದು ಸೊ ಫಸ್ಟ್ ಬಂದ್ಬಿಟ್ಟು ನೀವು ಬಿ ಟೆಕ್ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ಕೋಬಹುದು ಅಥವಾ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡ್ಕೋಬಹುದು ಎಂ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡ್ಕೋಬಹುದು ಅಥವಾ ಎಮ್ ಸಿ ಇಲ್ಲಿ ಮಾಡ್ಕೋಬಹುದು ಅಥವಾ ಡಿಪ್ಲೋಮಾ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು ಸೊ ಕೋರ್ಸಸ್ ಯಾವ ಕೋರ್ಸ್ ನಿಮಗೆ ಕನ್ವೀನಿಯನ್ಸ್ ಆಗುತ್ತೆ ಆ ಕೋರ್ಸ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ ಈಗ ಕ್ವಾಲಿಫಿಕೇಶನ್ಸ್ ಏನಿರಬೇಕು ಸೊ ಈ ಕೋರ್ಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಕ್ವಾಲಿಫಿಕೇಶನ್ ಬೇಕಾಗದು ನೀವು ಯಾವ್ದಾದ್ರೂ ಒಂದು ರೆಕಗ್ನೈಸ್ಡ್ ಕಾಲೇಜ್ ಇಂದ ಟ್ವೆಲ್ತ್ ಪಾಸ್ ಆಗಿರ್ಬೇಕಾಗುತ್ತೆ ಪರ್ಸೆಂಟ್ ಈ ಕೋರ್ಸ್ ಮಾಡಬೇಕು ಅಂತಂದರೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಸೊ ಟೆಂತ್ ಪಾಸ್ ಆದಮೇಲೆ ನೀವು ಪಿ ಯು ಸಿ ಎರಡು ವರ್ಷದ ಮಾಡ್ತೀರಾ ಸೊ ಪಿ ಯು ಸಿನಲ್ಲಿ ನೀವು ಸೈನ್ಸ್ ಸ್ಟ್ರೀಮ್ ತಗೋಬೇಕಾಗುತ್ತೆ ಸೊ ಕಂಪಲ್ಸರಿ ಸೈನ್ಸ್ ಸ್ಟ್ರೀಮೇ ನೀವು ತಗೋಬೇಕಾಗುತ್ತೆ ಆ್ಯಂಡ್ ಇದು ಟ್ವೆಲ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎರಡು ವರ್ಷ ನೀವು ಓದ್ತೀರಾ ಎರಡು ವರ್ಷ ಓದದಾದ ಮೇಲೆ ನೀವು ಬಿ ಟೆಕ್ ಎಮ್ ಎಸ್ ಸಿ ಕೋರ್ಸಸ್ ನಾನು ಏನು ಹೇಳಿದ್ದೀನಿ ಬಿ ಸಿ ಎ ಕೋರ್ಸಸ್ ಬಿ ಬಿ ಸಿ ಎ ಕೂಡ ನೀವು ಮಾಡ್ಬೋದು ಇನ್ ಕಂಪ್ಯೂಟರ್ ಸೈನ್ಸ್ ಸೊ ಈ ಥರ ಕೋರ್ಸಸ್ ನಿಮಗೆ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ ಸೊ ಈ ಕೋರ್ಸ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ನೀವು ಫೋರ್ಟಿ ಫೈವ್ ಪರ್ಸೆಂಟ್ ಬಂದಿರಬೇಕಾಗತ್ತೆ ಸೊ ಫೋರ್ಟಿ ಫೈವ್ ಪರ್ಸೆಂಟ್ ಬಂದಿತ್ತು ಅಂತಂದರೆ ನಿಮಗೆ ಅಡ್ಮಿಷನ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನೀವು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ನೀವು ಪಿ ಸಿ ಎಂ ದಸ್ ಫಿಸಿ ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ತಗೋಬೇಕಾಗತ್ತೆ ಸೊ ಮ್ಯಾಥಮೆಟಿಕ್ಸ್ ತೊಗೊಳಲಿಲ್ಲ ಅಂತಂದ್ರೆ ಯು ವಿಲ್ ನಾಟ್ ಗೆಟ್ ಅನ್ ಅಡ್ಮಿಷನ್ ಟು ದಿಸ್ ಡಿಫಿಕಲ್ಟ್ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ಕೂಡ ನೀವು ಈ ಕೋರ್ಸ್ ಮಾಡುವಾಗ ಮ್ಯಾಥಮೆಟಿಕ್ಸ್ ಓದ್ತೀರಾ ಸೊ ನೀವು ಬಯಾಲಜಿ ಬೇಕಂತಂದ್ರೆ ನೀವು ನಾವು ಇಂಜಿನಿಯರಿಂಗ್ನೇ ಓದ್ತೀವಿ ನಾವು ಸಾಫ್ಟ್ವೇರ್ ಡೆವಲಪರೇ ಆಗ್ತೀವಿ ಅಂತಂದ್ರೆ ಆಲ್ರೆಡಿ ಡಿಸೈಡ್ ಮಾಡಿದ್ರಿ ಅಂತಂದ್ರೆ ನೀವು ಬಯಾಲಜಿನ ಸ್ಕಿಪ್ ಮಾಡಿಬಿಡ್ಬೋದು ಸೊ ಯು ಕೆನ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಈ ಕೋರ್ಸ್ ಮಾಡಿದ ಮೇಲೆ ನೀವು ಕೆಲವೊಂದು ಸ್ಟೂಡೆಂಟ್ಸ್ ಜೆ ಇ ಮೇನ್ಸ್ ಎಕ್ಸಾಮ್ಸ್ ಏನಿರುತ್ತೆ ಅದನ್ನ ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು ಆ ಎಕ್ಸಾಮ್ ಕೂಡ ನೀವು ಕ್ರಾಕ್ ಮಾಡಿದ್ರೆ ನೀವು ಗವರ್ಮೆಂಟ್ ಕಾಲೇಜಸ್ ನಲ್ಲಿ ಅಡ್ಮಿಷನ್ ತಗೋಬಹುದು ಟಾಪ್ ಗವರ್ಮೆಂಟ್ ಕಾಲೇಜಸ್ ಟಾಪ್ ಪ್ರೈವೇಟ್ ಕಾಲೇಜಸ್ ನಲ್ಲಿ ಕೂಡ ನಿಮಗೆ ಅಡ್ಮಿಷನ್ ಸಿಗುತ್ತೆ ಅಂಡ್ ಓನ್ಲಿ ಟೆನ್ ತೌಸಂಡ್ ಸೀಟ್ಸ್ ಆರ್ ಅವೈಲೇಬಲ್ ಫಾರ್ ದಿಸ್ ಸೊ ಆ ಟೆನ್ ತೌಸಂಡ್ ಸೀಟ್ಸ್ ಅಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂತಂದ್ರೆ ಸಾಕಷ್ಟು ಪ್ರೈ ಟಾಪ್ ಪ್ರೈವೇಟ್ ಕಾಲೇಜಸ್ ಅಂಡ್ ವೆರಿ ಗುಡ್ ಅದರ್ ಕಾಲೇಜಸ್ ಅದೇ ಅಲ್ಲಿ ನೀವು ಅಡ್ಮಿಷನ್ಸ್ ನ ತಗೋಬಹುದು ಸೊ ಈ ಅಡ್ಮಿಷನ್ಸ್ ತಗೋಬೇಕು ಅಂತಂದ್ರೆ ನೆನಪಿರ್ಲಿ ನಿಮ್ಮೂರಲ್ಲೇ ನಾವು ಬೇರೆ ಊರಿಗೆ ನಾವು ಹೋಗಲ್ಲ ಅಂತಂದ್ರೆ ನಿಮ್ಮ ಊರಲ್ಲೇನೆ ಯಾವ ಟಾಪ್ ಕಾಲೇಜಸ್ ಇರುತ್ತೆ ಆ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಈಸಿಯಾಗಿ ಮಾಡ್ಕೋಬಹುದು ಇಲ್ಲ ನೀವು ಡಿಪ್ಲೊಮಾ ಕೋರ್ಸ್ ನಾವು ಪಿ ಯು ಸಿ ಮಾಡಲ್ಲ ನಾವು ಡಿಪ್ಲೊಮಾ ಕೋರ್ಸ್ ಮಾಡ್ತೀವಿ ಅಂತಂದ್ರೆ ಡಿಪ್ಲೊಮಾ ತ್ರೀ ಇಯರ್ಸ್ ಕೋರ್ಸ್ ಆಗಿರುತ್ತೆ ಸೊ ಟೆಂತ್ ಆದ್ಮೇಲೆ ನೀವು ಡೈರೆಕ್ಟ್ಲಿ ಡಿಪ್ಲೊಮಾ ಕೋರ್ಸ್ ಮಾಡ್ಕೋಬಹುದು ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡ್ರೆ ಮೂರು ವರ್ಷದಾಗಿರುತ್ತೆ ನೀವು ಯಾವ್ದಾದ್ರು ಬ್ಯಾಚುಲರ್ಸ್ ಡಿಗ್ರಿ ಮಾಡ್ಕೊಂಡ್ರೆ ತ್ರೀ ಟು ಫೋರ್ ಇಯರ್ಸ್ ಆಗಿರುತ್ತೆ ನೀವು ಮಾಸ್ಟರ್ಸ್ ಡಿಗ್ರಿ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಫಾರ್ ಟು ಟು ತ್ರೀ ಇಯರ್ಸ್ ಆಗಿರುತ್ತೆ ಆ್ಯಂಡ್ ನೀವು ಪಿ ಜಿ ಡಿಪ್ಲೊಮಾ ಮಾಡ್ಕೊಂಡಿದ್ರೆ ಪಿ ಜಿ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡ್ರೆ ಅದು ಒನ್ ಟು ಟೂ ಇಯರ್ಸ್ ಆಗಿರುತ್ತೆ ಸೊ ನೀವು ಈಗ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಪಿ ಯು ಸಿ ಮಾಡಲ್ಲ ನಾವು ಡಿಪ್ಲೊಮಾನೇ ಮಾಡ್ತೀವಿ ಟೆಂತ್ ಆದ್ಮೇಲೆ ಅಂತ ಹೇಳಿ ಅಂದ್ಕೊಂಡ್ರೆ ನೀವು ಡಿಪ್ಲೊಮಾ ಕೋರ್ಸ್ ಆದ್ಮೇಲೆ ನೀವು ಮುಂದೆ ಇಂಜಿನಿಯರಿಂಗ್ ಮಾಡ್ತೀರಿ ಬಿ ಟೆಕ್ ಬಿಇ ಮಾಡ್ತೀರಿ ಅಂತಂದ್ರೆ ನೀವು ಡೈರೆಕ್ಟ್ಲಿ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ನಲ್ಲಿ ನಿಮಗೆ ಅಡ್ಮಿಷನ್ ತಗೋಬಹುದು ಎಂಟ್ರಿ ನಲ್ಲಿ ನೀವು ಡೈರೆಕ್ಟ್ಲಿ ಸೆಕೆಂಡ್ ಇಯರ್ ನಲ್ಲಿ ಅಡ್ಮಿಷನ್ ತಗೋತೀರಾ ಸೊ ಡಿಪ್ಲೊಮಾ ವಿತ್ ಇಂಜಿನಿಯರಿಂಗ್ ಮಾಡ್ಕೊಂಡ್ರೆ ಡಿಪ್ಲೊಮಾ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇಂಜಿನಿಯರಿಂಗ್ ನೆಕ್ಸ್ಟ್ ತ್ರೀ ಇಯರ್ಸ್ ಕೋರ್ಸ್ ಆಗಿರುತ್ತೆ ಈ ಕೋರ್ಸ್ ಮಾಡ್ಕೊಂಡ್ರೆ ಯಾವ್ಯಾವ ಸಬ್ಜೆಕ್ಟ್ಸ್ ನೀವು ಓದ್ತೀರಾ ಅಂತ ಹೇಳಿ ನೋಡೋದಾದ್ರೆ ನೀವು ಈ ಕೋರ್ಸ್ ನಲ್ಲಿ ಸಿ ಪ್ಲಸ್ ಪ್ಲಸ್ ಜಾವಾ ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೂಡ ನೀವು ಇಲ್ಲಿ ಓದ್ತೀರಾ ಅಂಡ್ ಪೈಥಾನ್ ಪ್ರೋಗ್ರಾಮಿಂಗ್ ಕೂಡ ನೀವು ಇಲ್ಲಿ ಓದ್ತೀರಾ ಸೊ ವಾಟ್ ಇಸ್ ಪೈಥಾನ್ ಪ್ರೋಗ್ರಾಮಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್ ತುಂಬಾ ಮಾರ್ಕೆಟ್ ನಲ್ಲಿ ತುಂಬಾ ಡಿಮಾಂಡ್ ನಲ್ಲಿದೆ ಸೊ ಈ ಪ್ರೋಗ್ರಾಮಿಂಗ್ ನಲ್ಲಿ ನೀವು ಗೆ ಯಾವ ತರ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು ಅಂತ ಅನ್ನೋದು ಕಲಿ ಕಲಿಸ್ಕೊಡ್ತಾರೆ ಸೊ ಈ ಆ ಇನ್ಸ್ಟ್ರಕ್ಷನ್ಸ್ ನೀವು ಅದು ಮೆಷಿನಿಗೆ ಕೊಟ್ರೆ ಅದು ತನ್ನಷ್ಟೇ ತಾನೇ ಕೆಲಸ ಮಾಡುತ್ತೆ ಸೊ ಜಸ್ಟ್ ಬೈ ಫಾಲೋವಿಂಗ್ ಇಯರ್ ಇನ್ಸ್ಟ್ರಕ್ಷನ್ಸ್ ಇಟ್ ವಿಲ್ ಡೂ ದ ವರ್ಕ್ ವಿತ್ೌಟ್ ಎನಿ ಎರರ್ ಯಾವುದೇ ಒಂದು ಎರರ್ ಇಲ್ದೇನೆ ಅದು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಸೊ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಈ ಕೋರ್ಸ್ ನಲ್ಲಿ ಕಲಿತೀರಾ ಸೊ ಇದು ಒಂದು ತುಂಬಾ ಉತ್ತಮವಾದ ಕೋರ್ಸ್ ಆಗಿದೆ ಮುಂದೆ ಹೋಗೋಕ್ಕಿಂತ ಮೊದಲೇ ಇನ್ನೂ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಬಿ ಇಂಜಿನಿಯರಿಂಗ್ ಮಾಡ್ಕೊಂಡಾಗ ನೀವು ಯಾವ ಸ್ಟ್ರೀಮ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಬಿ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಐ ಟಿ ಕೋರ್ಸ್ನ ಈ ಸ್ಟ್ರೀಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಸ್ಟ್ರೀಮ್ ನೀವು ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಐ ಟಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ನೀವು ಸಾಫ್ಟ್ವೇರ್ ಡೆವಲಪರ್ ಆಗಬಹುದು ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಈ ಕೋರ್ಸ್ ಮಾಡಿಕೊಂಡ್ರೆ ಯಾವ ಥರ ಜಾಬ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಫಸ್ಟ್ ಒನ್ ಇಸ್ ಇಂಡಿಯಾನಲ್ಲಿ ನಿಮಗೆ ಸಾಫ್ಟ್ವೇರ್ ಡೆವಲಪರ್ ಅಂತೇಳಿ ಇಂಡಿಯಾ ಜಾಬ್ ಸಿಗುತ್ತೆ ಆಸ್ ವೆಲ್ ಆಸ್ ನೀವು ಬೇರೆ ಕಂಟ್ರಿ ಬೇರೆ ದೇಶಕ್ಕೆ ಹೋಗಿ ಬೇರೆ ಕಂಟ್ರೀಸ್ ನಲ್ಲಿ ಕೂಡ ನಿಮಗೆ ಜಾಬ್ ಸಿಗುತ್ತೆ ಈ ಕೋರ್ಟ್ಸ್

ಕೋರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿತ್ತು ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ತರ ಬೇರೆ ಬೇರೆ ಕೋರ್ಸಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ಬರ್ತೀನಿ ಸೊ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ದನ್ ಸ್ಟೇ ಸೇಫ್ ಸ್ಟೇ ಹೆಲ್ದಿ